ನೈಜವಾಗಿ ರೆಡಿ ಆಗ್ತಾ ಇದೆ. ವಿಶೇಷ ಅಂತಂದ್ರೆ ಉದಾಹರಣೆ ಜಾಸ್ತಿ ಹೇಳ್ತೀನಿ, ಸಿಂಪಲ್ಗೆ ಹೇಳ್ತೀನಿ. ಈಗ 2003 ಇಸ್ವಲ್ಲಿ ಕನಸಾಯ್ತು ನಮಗೆ. ಏನೊಂದು ಮುಂದಿನ ಭವಿಷ್ಯ ಹೇಳಿದ್ರು, ಮುಂದೆ ಪ್ರಪಂಚದಲ್ಲಿ ಜಾಗತಿಕ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಪ್ರಪಂಚದಾದ್ಯಂತ ಮುಕ್ಕಾಲು ಭಾಗ ಜನಸಂಖ್ಯೆ ಕಮ್ಮಿ ಆಗ್ತಾರೆ. ಈ ಜನಸಂಖ್ಯೆ ಅದರಲ್ಲಿ ಜನಸಂಖ್ಯೆ ಜನಗಳ ಪ್ರಾಣ ರಕ್ಷಣೆ ಮಾಡಬೇಕಾದರೆ ಎಲ್ಲ ದೇಶದ ನಾಯಕರು ಏಕಕಾಲದಲ್ಲಿ ಕಗ್ಗಲಿಗೆ ಬರಬೇಕು. ಬಂದು ನಮ್ಮ ಕರಾರು ಏನಿರುತ್ತೋ ಆ ಕರಾರು ಒಪ್ಪಿದ್ದಾದರೆ ಮುಂದಾಗತಕ್ಕಂಥ ಜಾಗತಿಕ ಯುದ್ಧದಲ್ಲಿ ಜನಗಳ ಪ್ರಾಣ ರಕ್ಷಣೆ ಮಾಡುತ್ತೆ ಅಂತ ಹೇಳಿದರು 2003. 17 ಸ್ವಾಮಿ ಹೇಳಿದ್ರು ಬೆಂಗಳೂರು ಪ್ರೆಸ್ ಮೀಟಿಂಗಲ್ಲಿ, ಪ್ರೆಸ್ ಕ್ಲಬ್ಬಲ್ಲಿ ಇದ್ರ ಬಗ್ಗೆ ಮಾತಾಡು ಅಂತ ಹೇಳಿದ್ರು. ಅವ್ರು ಹೋಗಿ ನಾವು ಅದರ ಪ್ರಕಾರವಾಗಿ 2003 ಇಸ್ವಿಯಲ್ಲಿ ಡೇಟಲ್ ಇದೆ ಪ್ರತಿ ಇದೆಯ ಡೂಪ್ಲಿಕೇಟು ಪ್ರೆಸ್ ಮೀಟಿಂಗ್ ಮಾಡಿ ಬಂದ್ರಿ. ಆಮೇಲೆ ಈಗ 2 ವರ್ಷದ ಹಿಂದಕ್ಕೆ ಮುಂದೆ ಇದು 2018 ಇರ್ಬೋದು ಕನಸಾಯ್ತು, ಮುಂದೆ ಪ್ರಪಂಚದಲ್ಲಿ ಡಗಾರ್ಲ ಎಂಬ ವೈರಸ್ ಉತ್ಪತ್ತಿ ಆಗುತ್ತೆ. ಡಗಾರ್ಲ ಎಂಬ ವೈರಸ್ ಜ್ವರ ಬರತಕ್ಕಂಥ ಒಂದು ವೈರಸ್ ಶುರುವಾಗುತ್ತೆ. ಇವರು ಸ್ವಾಮಿ ಸಿಕ್ಕಿದ್ರು ಡಗಾರ್ಲ ಅಂತ. ಈಗ ಬಂದು ಕರೋನಾ ಬಂದಿದೆ, ಡಗಾರ್ಲ ಎಂಬ ವೈರಸ್ ಜ್ವರ ಬರುತ್ತೆ. ಅದನ್ನು ಪ್ರಪಂಚದಲ್ಲಿ ಯಾರೂ ವಾಸಿ ಮಾಡೋ ಆಗೋದಿಲ್ಲ. ನಾನು ಹೇಳ್ದಂಗೆ ಕೇಳಿದರೆ ವಾಸಿ ಮಾಡ್ತೀನಿ ಅಂತ ಹೇಳಿದರು. ನಾವು ಅದನ್ನು ಡಾಕ್ಯುಮೆಂಟ್ಸ್ ಮಾಡ್ಕೊಂಡ್ರಿ. ಇನ್ನೊಂದು ಹೇಳಿದಂದರೆ ಪ್ರಪಂಚವೇ ಅಲ್ಲೋಲ ಕಲ್ಲಲ್ಲ ಆಗುತ್ತೆ ಸ್ವಾಮಿ ಹೇಳಿದ್ದೊಂದು. ನಾನು ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಪ್ರತಿಯೊಂದು ಪಿನ್ ಟು ಪಿನ್ ಇದೆ. ಈಗ ಕೊರೋನಾ ಏನು ಬಂದಿತ್ತೋ ಅದಕ್ಕೆ ಮುಂಚೆ ನಾವು ಸಾಕ್ಷಿಗಳು ಮಾಡ್ಕೊಂಡಿದ್ದೀರಿ. ಸಾಕ್ಷಿಗಳು ಬೇಕಲ್ಲ, ಇವಾಗ ಬಂದ್ರೆ ಬಂದು ಹೇಳ್ಬೋದು. ಅದಕ್ಕೆ ಮುಂಚೆ ಇರೋದು ಇಂಪಾರ್ಟೆಂಟ್ ಬೇಕಲ್ಲ. ಅವೆಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಯಾರು ನೋಡಿದ್ರು ಕರೆಕ್ಟಪ್ಪ ಒರಿಜಿನಲ್ ಅಂತ ನಂಬಬೇಕು. ಆ ಥರ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದೀರಿ. ಪ್ರಪಂಚವೇ ಅಲ್ಲೋಲ ಕಲ್ಲಲ್ಲ ಆಗುತ್ತೆ. ಅವರವರ ಪ್ರಾಣವನ್ನು ಉಳಿಸಿಕೊಳ್ಳಲು ಅವರಿಗೆ ಕಷ್ಟ ಆಗುತ್ತೆ. ಆಮೇಲೆ ಪ್ರಕೃತಿ ವಿಕೋಪಗೊಳ್ಳುತ್ತೆ. ಈ ಥರ ಒಂದು ಕಾಲ ಬರುತ್ತೆ ಮುಂದಕ್ಕೆ ಅಂತ ಹೇಳಿದ್ರು 2 ವರ್ಷದ ಮುಂಚಿತವಾಗಿ. ನಾವೇನು ಮಾಡಿದ್ರು ಅದನ್ನು ಒಂದು ಮಾಡಿದ್ರಿ. ನಾವು 2019 ಡಿಸೆಂಬರಲ್ಲಿ ನಾವು ಏನು ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ರಿ. ಮೊಬೈಲ್ನಾಗ ನಾವು ವಾಯ್ಸ್ ರೆಕಾರ್ಡ್ ಮಾಡಿದೆ, ವಿಡಿಯೋ ರೆಕಾರ್ಡ್ ಮಾಡಿದೆ, ಬೇಕಾದ್ರೆ ಅದ್ರ ಇಡ್ತದ ಡೇಟು ವಿಡಿಯೋ ರೆಕಾರ್ಡ್ ಮಾಡಿದೆ. ಅಲ್ಲಿ ನಾವು ಬರೆದ್ಬಿಟ್ಟೆಲ್ಲ ಫೋಟೋ ತಗೊಂಡೆ. ಅಲ್ಲಿ ಇದೆ ಮೊಬೈಲ್ಗಳಲ್ಲಿ ಮುಂದಿನ ಭವಿಷ್ಯನ ಬಂತು. ಆಮೇಲೆ 2020 ಇಸ್ವಿಯಲ್ಲಿ ಜನವರಿಯಲ್ಲಿ ಶನಿವಾರ ಬಂತು. ಇಲ್ಲಿ ಕುಂತಿದ್ದೆ, ಯಾರೋ ಒಂದು ಪೇಪರ್ ತಂದು ಹಾಕ್ಬಿಟ್ಟು ಇಟ್ಟಿದ್ರು. ಹಿಂದಿನ ದಿವಸದ ಪೇಪರ್ ನೋಡ್ತಾ ಇದ್ರೆ ಅಲ್ಲಿ ಚೈನಾದಲ್ಲಿ ಯಾವುದೋ ಒಂದು ಕೊರೋನಾ ಅಂತ ಒಂದು ವೈರಸ್ ಉತ್ಪತ್ತಿ ಆಗಿದೆ ಅಂತ ಪೇಪರಲ್ಲಿ ಬಂತು. ಅದೇನು ಮುಖಪಡ್ದಲ್ಲ, ಈ ವಾಚಕರವಣಿ ಬರ್ತದಲ್ಲ, ಯಾರು ಒಬ್ಬೊಬ್ಬರು ಬರೀತಾರಲ್ಲ, ಆ ವಿಷಯದಲ್ಲಿ ಇತ್ತು. ನಂಗೆ ಅನುಮಾನ ಬಂತು ಏರ್ಬೋದು. ಯಾಕಂದ್ರೆ ಸ್ವಾಮಿ ಹೇಳಿದ್ರು ಯಾವುದೋ ಒಂದು ಕಂಟ್ರೋಲ್ ಪರ್ಸ್ ಉತ್ಪತ್ತಿ ಆಗಿದೆ ಅಂದ್ಬಿಟ್ಟು ಎಲ್ಲ ಕಡೆ ಸಡನ್ ಒಬ್ಬೋದಿಲ್ಲ, ಎಲ್ಲೋ ಒಂದು ಕಡೆ ಪ್ರಪಂಚದಲ್ಲಿ ಒಂದು ಕಡೆ ಶುರು ಆಗುತ್ತೆ ಅಂದ್ಬಿಟ್ಟು ಇದೇರ್ಬೋದಾ ಅಂತ ನಂಗೆ ಮೈಂಡ್ ಫ್ಲಾಶ್ ಬಂತು. ಸ್ವಲ್ಪ ಆದಮೇಲೆ ಕನಸಾಯ್ತು. ಕೆಲವೇ ದಿನಗಳಲ್ಲಿ ಪ್ರಪಂಚಾದ್ಯಂತ ಹಬ್ಬಿಕೊಳ್ಳುತ್ತೆ ಕರೋನಾ ಅಂತ ಹೇಳಿದ್ರು. ಅದಕ್ಕೂ ಡಾಕ್ಯುಮೆಂಟ್ಸ್ ಮಾಡ್ಕೊಂಡ್ರಿ, ಎಲ್ಲ ರೇಷಿಂಗ್ ಬರೋದು ಅದಕ್ಕೂ ಡಾಕ್ಯುಮೆಂಟ್ಸ್ ಮಾಡ್ಕೊಂಡೆ. ಆಮೇಲೆ ದಿನ ಜಾಸ್ತಿ ಆದ ಬಂತು, ಇಂಡಿಯಾದೆಲ್ಲ ಹಬ್ಕೊಂಬಿಡ್ತು. ಹೌದು, ಆಮೇಲೆ ಬಂದ್ಬಿಡ್ತು ಪ್ರಪಂಚ ಎಲ್ಲ ಅಲ್ಲೋ ಕಲ್ಲ ಅಲ್ಲೋ ಕಲ್ಲ ಇನ್ನೂ ಆಗ್ತಾ ಇದೆ. ಇನ್ನೂ ಅಲ್ಲೋ ಕಲ್ಲ ಆಯ್ತು ಆಗ್ತಾ ಇದೆ. ಈಗ ಸ್ವಾಮಿ ಹೇಳ್ಬಿಟ್ಟು ಮೊದಲು ಹೇಳ್ಬಿಟ್ಟಿದ್ರು ಇದನ್ನು ಹೇಳ್ಬಿಟ್ಟು ಕಡಾಕಂತ ಹೇಳ್ಬಿಟ್ರು ಕೊರೋನಾ ಬಂದ್ಮೇಲೆ. ಇದನ್ನು ಪ್ರಪಂಚದಲ್ಲಿ ಯಾರೂ ವಾಸಿ ಮಾಡೋಕ್ಕಾಗೋದಿಲ್ಲ. ವಾಸಿ ಮಾಡಬೇಕಾದರೆ ಕಗ್ಗಲಹಳ್ಳಿ ದೇವರುಗಳು ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಮಸ್ಟ್ ಅಷ್ಟು ಹುಡುಗ ಹೇಳ್ಬಿಟ್ಟಿದ್ದಾರೆ ಈ ಥರ ಅಂದ್ಬಿಟ್ಟು. ಆಮೇಲೆ ಏನಾಯಿತು, ಮೊದಲು ಹೇಳಿದ್ರು ನಮಗೆ ಈ ಕೊರೋನಾ ಬರಕ್ಕೆ ಮುಂಚೆನೆ ಕೆಲವು ಗಿಡಮೂಲಿಕೆಗಳು ನಮಗೆ ಸ್ಟಾಕ್ ಮಾಡಂತ ಹೇಳ್ತಾ ಇದ್ರು. ಇಂಥದಕ್ಕಂತ ಹೇಳ್ತಾ ಇರಲಿಲ್ಲ, ಗಿಡಮೂಲಿಕೆಗಳು ಸ್ಟಾಕ್ ಮಾಡಂತ ಹೇಳೋರು. ನಾನು ಹೋಗಿ ಇಲ್ಲೆಲ್ಲ ಚಿಂತಾಮಣಿಗೆ ಹಚ್ಚೆ, ಅಲ್ಲಿ ನೆಂಟಿದ್ರು ಅವರೆಲ್ಲ ಕಾಡಲ್ಲಿ, ಆ ಕಡೆ ಕಾಡು ಜಾಸ್ತಿ, ಅಲ್ಲೆಲ್ಲ ಗಿಡಮೂಲಿಕೆಲ್ಲ ಸ್ಟಾಕ್ ಮಾಡಿಕೊಂಡೆ. ಆಮೇಲೆ ಕರೋನಾ ಬಂದಮೇಲೆ ಭಾಳ ಸಂಖ್ಯೆ ಸತಾಯಿಸ್ತಾನೆ ಅವರೇ. ಏನು ಹೇಳಿಲ್ಲ ಮೆಡಿಸನ್ನು ಪ್ರಯೋಗ ಅಂದರೆ ನಾನು ಫಸ್ಟ್ ಹೇಳಿದ್ರು ಇದನ್ನ ಬೆಂಕಿ ಹಾಕಿ ಆ ಒಂದು ಹೊಗೆಯು ವಾತಾವರಣದಲ್ಲಿ ಎಷ್ಟೆಷ್ಟು ಯಾವ ದಿಕ್ಕಲ್ಲಿ ಎಷ್ಟೆಷ್ಟು ದೂರ ಹೋಗುತ್ತದೆಯೋ ಅಷ್ಟು ದೂರ ಈ ವೈರಸ್ಗಳು ನಾಶ ಆಗ್ತದೆ ಅಂದ್ಬಿಟ್ಟು ಹೇಳಿದ್ರು. ಅದನ್ನು ಪ್ರಯೋಗ ಮಾಡಂತ ಹೇಳಿಲ್ಲ. ನನಗೆ ಭಯ ಏನಪ್ಪ ಎಲ್ಲ ಕಡೆ ಬಿತ್ತಾ ಇದೆ,
ನಮ್ಗೆ ಬಯತಾನೆ ಅಂದ್ಬಿಟ್ಟು. ಆಮೇಲೆ ಕಡೆಗೆ 7ನೇ ತಿಂಗಳಲ್ಲಿ ಜುಲೈಯಲ್ಲಿ ಒಂದು ಡೇಟ್ ಕೊಟ್ಬಿಟ್ರು, ಇಂಥ 24 7ನೇ ತಿಂಗಳಲ್ಲಿ ಪ್ರಯೋಗ ಮಾಡುವಂತ. ಅದೇ ರೀತಿ ಪ್ರಯೋಗ ಮಾಡಿದ್ರಿ, ಪ್ರಯೋಗ ಮಾಡಿ ವಾಟ್ಸಪ್ ಬಿಟ್ಬಿಟ್ರಿ ಎಲ್ಲ ಹೇಳಿದ್ರು, ವಾಟ್ಸಪ್ ಬಿಡು ಅಂತ ಎಲ್ರಿಗೂ ಲೆಟರ್ ಕಳ್ಸಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗೆ ಹೇಳಿದ್ರು, ನಮ್ಮ ಗ್ರಾಮಾಂತರ ಡಿ ಸಿವರೆಗೂ, ಆಮೇಲೆ ಮಾಧ್ಯಮದವ್ರಿಗೆ, ಮಿನಿಸ್ಟ್ರಿಗೆಲ್ಲ ಇಂಪಾರ್ಟೆಂಟ್ ಎಲ್ಲ ಕಳಿಸ್ಬಿಟ್ರಿ. ನಾವು ಅದೇ ಸ್ಪೀಡ್ ಪೋಸ್ಟಲ್ಲಿ ಇತ್ತು ಅಕ್ನಾಲೆಜ್ಮೆಂಟ್ ಬರೋಂಗೆ ವಾಪಸ್ ಬರೋಂಗೆ ಕಳಿಸ್ಕೊಟ್ರಿ. ಆಮೇಲೆ ಬರೀ ಒಂದು ಪ್ರಯೋಗ ಹೇಳಿದವರು, ಮತ್ತೆ ಇನ್ನೊಂದು ಪ್ರಯೋಗ ಮಾಡ್ಬೇಕಂತ ಹೇಳಿದ್ರು ಒಂದು ವಾರಕ್ಕೆ. ಅವು ಅದೊಂದು ಪ್ರಯೋಗ ಮಾಡಿದ್ರು ವಾರಕ್ಕೆ, ಎಂಟಿಸಾದ್ಮೇಲೆ ಮತ್ತೊಂದು ಪ್ರಯೋಗ ಮಾಡು ಅಂತ ಹೇಳಿದ್ರು. 3 ಪ್ರಯೋಗ ಮಾಡಿಸಿದ್ರು. ಆಮೇಲೆ ಕಂಟಿನ್ಯೂಸ್ ಆಗಿ ಅವ್ರು ಹೇಳಿದಾಗೆಲ್ಲ ಮಾಡ್ತಾ ಇರಬೇಕಾಗಿತ್ತು. ನಾನು ಶುಕ್ರವಾರ ಕೂಡ ಮಾಡಿದ್ರಿ, ನಾನು ಶುಕ್ರವಾರ ಅದು 12ನೇ ಪ್ರಯೋಗ ಮಾಡಿದ್ರೆ 12 ಆಗಿ ಮುಗಿದೋಗ್ಬಿಟ್ಟಿದೆ. ಈಗ 13 ಶುರು ಮಾಡಬೇಕು. ಯಾವ ಕೆಲಸ ಗೊತ್ತಿಲ್ಲ, ಮೆಡಿಸಿನ್ ಹೇಳ್ತಾ ಇದ್ದಾರೆ ಹೊಸ ಪ್ರಯೋಗಕ್ಕೆ, ಅದನ್ನ ಯಾವತ್ತು ಹೇಳ್ತಾ ಅದನ್ನ ಪ್ರಯೋಗ ಮಾಡ್ಬೇಕು. ನಾವು ಕನ್ಸಲ್ಲಿ ಹೇಳಿದ ದೇವರು, ಕನ್ಸಲ್ ಬಂದು ಹೇಳೋದು. ಆಮೇಲೆ ನಮಗೆ ಒಂದು 15 ದಿನದಿಂದನೇ ಕನಸಾಗಿತ್ತು ನನಗೆ, ಅರ್ಜೆಂಟಾಗಿ ಕೊರೋನಾ ಸಕ್ಸಸ್ ಆಗುತ್ತೆ ಅಂದ್ಬಿಟ್ಟು. ಶನಿವಾರ ಬರ್ತಾರ ಫ್ರೆಂಡ್ಸ್ ಅವ್ರಿಗೆಲ್ಲ ಹೇಳಿದ್ದೆ, ಯೂನಿವರ್ಸಿಟಿ ಸರ್ ಹೇಳಿದ್ದಾರೆ ಅಂದ್ಬಿಟ್ಟು. ಆವಾಗ ನೋಡಿದ್ರೆ 5 ದಿವಸದಿಂದಲ್ಲಿ ಟಿವಿ ನೋಡ್ಕೊಂಡು ಕುಂತಿದ್ದೆ, ಕುಳಿತಾನೆ ಮಕ್ಕಳ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಕೊರೋನಾ ಹೆಂಗ್ ಹೋಗ್ತಾ ಇದೆ ಲೀಡಿಂಗ್ ಅಂತ. ನಮ್ಗೆ ಆಸೆ ಹೇಳಿಬಿಟ್ಟಿದ್ದಾರೆ, ಬೇಗ ಆಗಿಲ್ವಲ್ಲ ಆಗಿಲ್ವಲ್ಲ, 2 ತಿಂಗಳು ಮಾಗೋಯ್ತು, 3 ತಿಂಗಳು ಹತ್ತತ್ರ ಬಂತು, ಏನೂ ಆಗಿಲ್ವಲ್ಲ ಅಂತ ಮನಸ್ಸು ಒಂಥರ ಅವ್ರ ಮೇಲೆ ಕೋಪ ಉದ್ರೇಕ್ತಾ ಇದೆ. ಏನಪ್ಪ ದೇವ್ರಿಗೆ ಹೇಳಿದ ಆಗಿಲ್ಲ ಅಂದ್ಬಿಟ್ಟು ನನಗೊಂಥರ ಮನಸ್ಸು ಉದ್ರೇಕ ಆಗ್ತಾ ಇದೆ. ಇದನ್ನ 5 ದಿವಸದ ಮುಂಚೆ ಟೀಮ್ ಮುಂದೆ ಕುಂತ್ಕೊಂಡೆ, ಬೆಂಗಳೂರು ನಗರದಲ್ಲಿ ಕಮ್ಮಿ ಆಗ್ಬೇಕು ನನಗೆ, ಆವಾಗ ನಂಗೆ ಮನಸ್ಸು ನೆಮ್ಮದಿ. ಆಮೇಲೆ ಕೊಡ್ತಾ ಇನ್ನು 5 ದಿವಸದಿಂದ ಕುಂತ್ಕೊಂಡ್ರೆ ಸಡನ್ ಆಗಿ 4,000 ಒಂದು ದಿವಸಕ್ಕೆ ಬೆಂಗಳೂರಲ್ಲಿ 4,500 ಮೇಲೆ ಹೋಗ್ತಾ ಇತ್ತು ಒಂದು ದಿವಸಕ್ಕೆ. ಸಡನ್ ಆಗಿ ಬಂದ್ರೆ 2,800 ಡೌನ್ ಆಗಿಬಿಟ್ಟಿದೆ, 50% ಸ್ವಲ್ಪ ಕಮ್ಮಿ ಆಯ್ತು. 3 ದಿವಸ ಹಿಂದೆ ನನಗೆ ಮೈಂಡ್ ಶಾಕ್ ಕೊಡ್ದಂಗೆ ಇದೇನಪ್ಪ ದೇವ್ರೆ ಇಷ್ಟೊಂದು ಕಮ್ಮಿ ಆಗಿಬಿಟ್ಟಿದೆ ಅಂದ್ಬಿಟ್ಟು. ಆಗ್ಲೇ ಅಂದ್ಬಿಟ್ಟು ಮಾನ್ಯ ನೋಡಿದೆ, ಮಾನ್ಯ 2,600 ಇಳಿದಿದೆ. ರಾತ್ರಿ ನೋಡಿದೆ 2,000 ಹೋಗಿದೆ. ರಾತ್ರಿಯಿಂದ ಭಾಳ ಖುಷಿ ಆಗ್ಬಿಡ್ತು ನನಗೆ, ವೆಂಕಟೇಶ್ವರ ಸಕ್ಸಸ್ ಮಾಡ್ತೀಯ ಅಂದ್ಬಿಟ್ಟು. ಈಗ ಇವರು ಬರೀ ಕುಂತ್ಕೊಂಡು ಎಲ್ಲ ಲೆಟ್ರಿಗೆ ಬರೋದು, ಮತ್ತೆ ರಿಜಿಸ್ಟರ್ ಪೋಸ್ಟ್ ಮಾಡ್ಬೇಕು ನಾಳೆಯಿಂದ ಎಲ್ರಿಗೂ ಮಾಧ್ಯಮದವ್ರು ಕೆಲವರಿಗೆಲ್ಲ ಏನಂತ ಇದೆ, ಇತರಗಳು ಅರ್ಜೆಂಟ್ ಆಗಿ ಕೊರೋನಾ ಸಕ್ಸಸ್ ಆಗುತ್ತೆ ಅಂದು. ಎಲ್ಲ ಕಡೆ ಆಗೋದಿಲ್ಲ, ಭಾರತ ಎಲ್ಲ ಆಗೋದಿಲ್ಲ. ಈಗ ನಾವು ಪ್ರಯೋಗ ಮಾಡಿರ್ತಿರಲ್ಲ ಕಡ್ಲಿ ಸೆಂಟ್ರಲ್ ಪಾಯಿಂಟ್, ನಮಗೆ ಸುತ್ತಲೂ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ರಾಮನಗರ ಇರ್ಬೋದು, ಈ ಸರೌಂಡಿಂಗಲ್ಲಿ ನಮಗೆ ಕಮ್ಮಿ ಆಗ್ಬೇಕು, ಹೊರಟೋಗ್ಬೇಕು, ನಿಲ್ಲಾಗ್ಬೇಕು. ಸ್ವಾಮಿ ಹೇಳೋ ನಿಲ್ಲಾಗುತ್ತೆ ಅಂದ್ಬಿಟ್ಟು ನಿಲ್ಲಾಗ್ಬೇಕು, ಅವಾಗ ನಮ್ಮದು ಸಕ್ಸಸ್ ಅಂದ್ಬಿಟ್ಟು. ಆಮೇಲೆ ಈ ದೇವಸ್ಥಾನಕ್ಕೆ ಅವಕ್ಕಾಗಿ ಬರ್ತಾ ಇರ್ತಾರೆ ಅರವಿಂದ ಲಿಂಬಾವಳಿ ಅವರು, ಬರ್ತಾ ಇರ್ತಾರೆ ಅವರು. ಮನೆ ಶ್ರಾವಣದಲ್ಲಿ ಕಳೇಶ್ವರ ಬಂದರು, ಅವ್ರಿಗೆ ವಿಷಯ ಡೈರೆಕ್ಟಾಗಿ ಹೇಳಿದ್ರು, ಸರಿ ಸರಿ ಇದೆ ಕರೋನಾ ಸಕ್ಸಸ್ ಆಗಬೇಕು ಅಂತ ಹೇಳಿದ್ಬಿಟ್ಟಿದ್ದಾರೆ. ಮೊದಲೇ ಹೇಳಿದ್ರು, ಆದರೆ ಮೊದಲು ಹೇಳಿದ್ರು ನಿಮ್ಗೆ ಗೊತ್ತಿಲ್ಲ ಬೆಳೆಬಿಡಿ, ಈಗ ಪ್ರಯೋಗ ಮಾಡ್ತಾ ಇದ್ದೀರಿ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ, ಅವ್ರು ಬಂದರೆ ಶ್ರಾವಣದಲ್ಲಿ ಕಡೆ ಶನಿವಾರ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಈ ಸಕ್ಸಸ್ ಆಗಿದ ತಕ್ಷಣ ನಿಮ್ಮ ಹತ್ರ ಬರ್ತೀರಿ, ನೀವು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಮುಖ್ಯಮಂತ್ರಿ ಹತ್ರ, ಸ್ವಾಮಿ ಹೇಳಿ ಅದೇ ರೀತಿನೇ ಮಾತುಕತೆಗೆ ಬರಬೇಕು ಅಂತ ಹೇಳಿ ಹೇಳಿಬಿಟ್ಟಿದ್ದಾರೆ. ಅಂತ ಓ ಆಗಲೇ ಬನ್ನಿಯಪ್ಪ ಅಂತ ಹೇಳಿದ್ರು. ನಾವು ಕೊಡೋದು ಮನವಿ ಪತ್ರ ಸ್ವೀಕರಣೆ ಮಾಡಿದ್ರು, ಅವರೆಲ್ಲ ಫೋಟೋ ಕರ್ಕೊಂಬಂದಿದ್ರು, ಫೋಟೋಗ್ರಾಫರ್ನೆಲ್ಲ ಫೋಟೋಗಳು ತಗೊಂಡ್ರು, ಆಗಲೇ ಸ್ವಲ್ಪ ಬನ್ನಿ ಅಂತ ಮಾಡೋದ್ರು. ಈಗ ಅವ್ರಿಗೆಲ್ಲ ಮತ್ತೆ ಲೆಟ್ರ್ ಕಳಿಸ್ಬೇಕು, ಸಕ್ಸಸ್ ಆಗಿದ ತಕ್ಷಣ ಹೋಗ್ಬೇಕು ಅವ್ರು ಹೇಳಿಬಿಟ್ಟಿದ್ದಾರೆ ಅರವಿಂದಲ್ಲಿ ಬನ್ನಿ ಅಂತ ಮಾತ್ರ ಅಂತ ಹೋಗ್ಬೇಕು. ಮುಂದಿನ ಏನೈತೆ ಗೊತ್ತಿಲ್ಲ. ಇನ್ನೊಂದು ಅಂದರೆ ಈ ಕೊರೋನಾ ವೈರಸ್ಸು ಈಗ ನಿಲ್ಲಾಗುತ್ತೆ ಅಂತ ಹೇಳಿಬಿಟ್ಟಿದಾರಲ್ಲ, ನಿಲ್ಲಾದ್ಮೇಲೆ ಇದು ಶಾಶ್ವತ ಪರಿಹಾರ ಅಲ್ಲ, ಇದು ಸ್ವಾಮಿ ಹೇಳಿರೋದು ಇದು ಟೆಂಪರರಿ. ಅಂದರೆ ನಾವು ಮಾಡಿರ್ತಕ್ಕಂಥ ಪ್ರಯೋಗದ ಒಂದು ವಾತಾವರಣದಲ್ಲಿ ಆ ಒಂದು ಪ್ರಯೋಗದ ಔಷಧಿಯ ಒಂದು ಶಕ್ತಿ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಮಾತ್ರ ಈ ವೈರಸ್ ಇರೋದಿಲ್ಲ. ಆ ವಾತಾವರಣದಲ್ಲಿ ಆ ಪವರ್ ಕಳ್ಕೊಂಡ ಮೇಲೆ ಈ ಏನಿರೋದ್ರು ಆ ಕೊರೋನಾ ವೈರಸ್ಗಳು ಮತ್ತೆ ಸೃಷ್ಟಿ ಆಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್, ಇದು ಮತ್ತೆ ಸೃಷ್ಟಿ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರಗಳು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಈ ನಮ್ಮ ದೇವರ ಕರಾರುಗಳಿಗೆ ಒಪ್ಪಿದ್ದಾದರೆ ಶಾಶ್ವತವಾದ ಪರಿಹಾರವನ್ನು ತೋರಿಸುತ್ತೇನೆ ಅಂತ ಹೇಳಿಬಿಟ್ಟಿದ್ದಾರೆ. ಇದೀಗ ನಾವು ಇದೀಗ ಇಂಪಾರ್ಟೆಂಟು, ಈ ಒಂದು ಮಹಿಮೆ
ನಡಿಬೇಕು. ಈಗ ನಡೆದು ನಡೀತದೆ ಬಿಡಿ, ನಮ್ಗೆ ಗೊತ್ತಾಗ್ಬಿಡ್ತೀನಿ. ಒಂದು ವಾರ ಹತ್ತು ದಿವಸದಲ್ಲಿ ನಿಲ್ಲಾಗುತ್ತೆ. ಯಾವ ತರ ಅಂದ್ರೆ ಇವಾಗ ಪ್ರಯೋಗಗಳು ಮಾಡಿದ್ರಲ್ಲ, ಗಿಡಮೂಲಿಕೆಗಳನ್ನ ಗಿಡಮೂಲಿಕೆಗಳು ಅದನ್ನ ಸುಟ್ಟು ಹೊಗೆನ ಇದು ಮಾಡಿದ್ರ ಇಲ್ಲ ಅಂದ್ರೆ ಬೆಂಕಿ ಹಾಕ್ತೀರಿ? ವಿಡಿಯೋ ತೋರಿಸ್ತೀನಿ. ಇದೆ ಹಾಕಿ ನಾವು ಪೆಟ್ರೋಲ್ ಹಾಕಿ ಅದೇನೇನು ಹೇಳಿದಾರ ಅದನ್ನ ಹಾಕಿ ನಾವು ಬೆಂಕಿ ಅಂಟಿಸ್ತೀರಿ. ಅದು ಅವ್ರು ಎಷ್ಟು ಟೈಮ್ ಹೇಳಿರ್ತಾರೋ ಅಷ್ಟು ನಿಮಿಷ ನಾವು ಆ ಒಂದು ಬೇಯಿಸ್ತಾ ಇರಬೇಕು ಹಾಕೊಂಡು ಎಲ್ಲ ಹಸಿ ಮೆಡಿಸನ್ ಸೌದೆಗಳದ್ದು ಏನು ಯಾವ ಮೂಲಿಕೆ ಹೇಳಿರ್ತ ಅದು ಬರೀ ಸೌದೆನೇ ಬರೋದಿಲ್ಲ. ನಾವು ತಿನ್ನ ಪದಾರ್ಥಗಳಿರ್ತದೆ, ದವಸ ಧಾನ್ಯ ಇರ್ತದೆ, ಅಂದ್ರೆ ಪ್ರಕೃತಿ ಸಿಗತಕ್ಕಂಥ ವಸ್ತುಗಳು ಎಲ್ಲಾನು ಜೀವಿ ಅಂದರೆ ಅದು ವಾತಾವರಣಕ್ಕೆ ಸೇರಬೇಕು. ಸ್ವಾಮಿ ಹೇಳಿರೋದು ಈ ಕೊರೋನಾ ವೈರಸ್ ಉತ್ಪತ್ತಿ ಆಗಿರೋದು ವಾತಾವರಣ ಕಲುಷಿತಗೊಂಡಿದೆ. ಈ ಮಹಿ ಮಹಾನ್ಭವರು ಹೇಳಿರೋದು ಅದಕ್ಕೆ ವಾತಾವರಣ ಕಲುಷಿತಗೊಂಡಿರೋದ್ರಿಂದ ಈ ವೈರಸ್ ಉತ್ಪತ್ತಿ ಆಗಿರೋದು. ಅಂದರೆ ವಾತಾವರಣ ಚೆನ್ನಾಗಿದ್ದರೆ ಉದಾಹರಣೆಗೆ ಏನೋ ಒಂದು ಗಲೀಜಿರಲಿ ಅಲ್ಲಿ ಒಂದು ವೈರಸ್ ಉತ್ಪತ್ತಿ ಆಗಿ ಆಗ್ತದೆ ಮಾಮೂಲಿಯಾಗಿ. ವಾತಾವರಣ ಶುದ್ಧಿಯಾಗಿದ್ದರೆ ಆ ವೈರಸ್ ಮೇಲೆ ಬರೋಕ್ಕೆ ಚಾನ್ಸ್ ಇರ್ತಾ ಇರಲಿಲ್ಲ. ಇವ್ರು ಹೇಳಿರೋದು ಮಾತು ಅಲ್ಲೇ ತಡಸ್ತಾಗಿ ತಳಗಿರೋದು. ಈ ವಾತಾವರಣ ಯಾವಾಗ ಕಲುಷಿತಗೊಂಡಿತ್ತೋ ಈ ವೈರಸ್ಗಳು ಅಂದರೆ ಸ್ಪ್ರೆಡ್ ಆಗೋಕ್ಕೆ ಚಾನ್ಸ್ ಅಂತ ಹೇಳಿಬಿಟ್ಟಿರೋದು. ಈ ವಾತಾವರಣ ಶುದ್ಧಿ ಆದರೆ ಕೊರೋನಾ ವೈರಸ್ ತಟಸ್ಥ ಆಗುತ್ತೆ ಅಂತ ಹೇಳಿಬಿಟ್ಟಿರೋದು. ಇವ್ರು ಮಾಡ್ತಾರೆ ಪ್ರಯೋಗಗಳು ಎಲ್ಲ ವಾತಾವರಣ ಶುದ್ಧಿ ಆಗಬೇಕು ಹೇಳಿದ್ರೆ ಗಿಡಮೂಲಿಕೆಗಳದ್ದು ಈ ವಾಕ್ಯ ಏನು ಹೇಳಿ ಅದನ್ನು ವಾತಾವರಣ ಶುದ್ಧಿ ಆಗುತ್ತೆ. ಇದರಿಂದ ಎರಡು ಎರಡು ಅನುಕೂಲ, ಒಂದು ವೈರಸ್ ನಾಶ ಆಗುತ್ತೆ, ಆಮೇಲೆ ಮಳೆ ಯಥೇಚ್ಛ ಮಳೆ ಬೀಳ್ತದೆ ಯಥೇಚ್ಛ ಮಳೆ. ಇದು ಮಳೆ ಪ್ರಯೋಗ ಇವಾಗದಲ್ಲ, 2012 ಮಾಡ್ತಾ ಇರೋದು. ಅವಾಗಲೆಲ್ಲ ಎಲೆಕ್ಟ್ರಿಕಲ್ ದೇವನಹಳ್ಳಿ ತಾಲೂಕು ಪೇಪರ್ ವರದಿಗಾರನ ಕರೆಸಿ ಇಲ್ಲಿ ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ರಿ ಮಳೆ ಪ್ರಯೋಗದ್ದು. ಅದು ಯಾರೊಬ್ರು ಕೇರ್ಲೆಸ್ ತಗೊಂಡಿಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿಲ್ಲ, ಏನೋ ಮಾಮೂಲಿ ಬಿಟ್ಟು ಸುಮ್ಮನೆ ಆಗ್ಬಿಟ್ರು.